ವಿಶ್ವದೆಲ್ಲೆಡೆ ವಿದ್ಯುತ್ ಹುರುಪು ಎಂದರೆ ಎಲೆಕ್ಟ್ರಿಕಲ್ ಚಾರ್ಜ್ ಹೊಂದಿರುವ ಕಣಗಳಿದ್ದು ಅವು ಒಂದರ ಜೊತೆಗೊಂದು ಒಡನಾಡುತ್ತವೆ. ಕೆಲವು ಕಣಗಳಲ್ಲಿ ಕೂಡು ಹುರುಪು ಎಂದರೆ ಪಾಸಿಟಿವ್ ಚಾರ್ಜ್ ಇದ್ದರೆ ಕೆಲವು ಕಣಗಳಲ್ಲಿ ಕಳೆ ಹುರುಪು ಅಂದರೆ ನೆಗೆಟಿವ್ ಚಾರ್ಜ್ ಹೊಂದಿರುತ್ತವೆ. ಅಣುಗಳಲ್ಲಿರುವ ಎಲೆಕ್ಟ್ರಾನ್ ಮತ್ತು ಪ್ರೋಟಾನ್ಗಳು ಅಂತಹ ವಿದ್ಯುತ್ ಹುರುಪಿನ ಕಣಗಳಿಗೆ ಉದಾಹರಣೆಗಳಾಗಿವೆ. ಎಲೆಕ್ಟ್ರಾನ್ಗಳಲ್ಲಿ ಕಳೆ ಹುರುಪು ಇದ್ದರೆ ಪ್ರೋಟಾನ್ಗಳಲ್ಲಿ ಕೂಡು ಹುರುಪು ಇರುತ್ತದೆ. ಎರಡು ಕೂಡು ಹುರುಪಿನ ಕಣಗಳನ್ನು ಹತ್ತಿರ ತಂದಾಗ ಅವು ಒಂದನ್ನೊಂದು ಹಿಂದಟ್ಟುತ್ತವೆ. ಎರಡು ಕಳೆ ಹುರುಪಿನ ಕಣಗಳು ಕೂಡ ಒಂದನ್ನೊಂದು ಹಿಂದಟ್ಟುತ್ತವೆ. ಅದೇ ಒಂದು ಕೂಡು ಹುರುಪಿನ ಕಣ ಮತ್ತು ಒಂದು ಕಳೆ ಹುರುಪಿನ ಕಣವನ್ನು ಹತ್ತಿರ ತಂದಾಗ ಅವು ಒಂದನ್ನೊಂದು ಸೆಳೆಯುತ್ತವೆ. ಇಂತಹ ಹಿಂದಟ್ಟುವಿಕೆ ಮತ್ತು ಸೆಳೆತದ ಮೂಲಕ ಹುರುಪಿನ ಕಣಗಳು ಒಂದರ ಜೊತೆಗೊಂದು ಒಡನಾಡುತ್ತವೆ. ಎಲ್ಲಾ ಹುರುಪಿನ ಕಣಗಳು ಒಂದೇ ಸಾಮರ್ಥ್ಯದಿಂದ ಒಂದನ್ನೊಂದು ಹಿಂದಟ್ಟುವುದಿಲ್ಲ ಇಲ್ಲವೇ ಸೆಳೆಯುವುದಿಲ್ಲ ಎಂದು ಕೂಡ ಪ್ರಯೋಗಗಳು ತೋರಿಸಿವೆ. ಕೆಲವು ಹುರುಪಿನ ಕಣಗಳು ಉಳಿದವುಗಳಿಗಿಂತ ಹೆಚ್ಚಾಗಿ ಒಂದನ್ನೊಂದು ಸೆಳೆಯುತ್ತವೆ. ಸೆಳೆತ ಮತ್ತು ಹಿಂದಟ್ಟುವಿಕೆಯ ಈ ವ್ಯತ್ಯಾಸವನ್ನು ಅಳತೆ ಮಾಡಲು ಹುರುಪಿನ ಕಣಗಳು ಬೇರೆ ಬೇರೆ ಹುರುಪುಗಳನ್ನು ಹೊಂದಿರುತ್ತವೆ ಅಂದುಕೊಳ್ಳೋಣ. ಹುರುಪನ್ನು ಅಂದರೆ ಚಾರ್ಜ್ ಅನ್ನು ಕ್ಯೂ ಎಂದು ಕರೆಯೋಣ. ಹುರುಪು ಅಂದರೆ ಕ್ಯೂ ಅನ್ನು ಅಳೆಯಲು ಬಳಸುವ ಅಳತೆಗೋಲನ್ನು ಕೂಲಂ ಎನ್ನುತ್ತಾರೆ. ಅದನ್ನು ಸಿ ಅಕ್ಷರದಿಂದ ಗುರುತಿಸುತ್ತಾರೆ. ಹುರುಪಿನ ಕಣದಲ್ಲಿರುವ ಹುರುಪು ಕ್ಯೂ ಎಷ್ಟು ಹೆಚ್ಚಾಗಿರುತ್ತದೋ ಅಷ್ಟು ಬಲವಾಗಿ ಅದನ್ನು ಬೇರೆ ವಿದ್ಯುತ್ ಹುರುಪಿನ ಕಣಗಳು ಹಿಂದಟ್ಟುತ್ತವೆ ಇಲ್ಲವೇ ಸೆಳೆಯುತ್ತವೆ. ಕೂಡು ಹುರುಪು ಮತ್ತು ಕಳೆ ಹುರುಪಿನ ಕಣಗಳನ್ನು ಸುಲಭವಾಗಿ ಗುರುತಿಸಲು ಕಳೆ ಹುರುಪಿನ ಕಣಗಳಿಗೆ ಮೈನಸ್ ಗುರುತನ್ನು ನೀಡುತ್ತೇವೆ. ಉದಾಹರಣೆಗೆ ಕ್ಯೂ ಈಕ್ವಲ್ಸ್ ಮೈನಸ್ ಒಂದು ಸಿ, ಮೈನಸ್ ಎರಡು ಸಿ, ಮೈನಸ್ ಮೂರು ಸಿ. ಕೂಡು ಹುರುಪಿನ ಕಣಗಳಿಗೆ ಪ್ಲಸ್ ಗುರುತನ್ನು ನೀಡುತ್ತೇವೆ. ಉದಾಹರಣೆಗೆ ಕ್ಯೂ ಈಕ್ವಲ್ಸ್ ಪ್ಲಸ್ ಒಂದು ಸಿ, ಪ್ಲಸ್ ಎರಡು ಸಿ, ಪ್ಲಸ್ ಮೂರು ಸಿ. ನಾವು ಪ್ಲಸ್ ಗುರುತನ್ನು ಬರೆಯದಿದ್ದರೂ ನಡೆಯುತ್ತದೆ. ಅಷ್ಟಕ್ಕೂ ವಿದ್ಯುತ್ ಹುರುಪು ಮತ್ತು ವಿದ್ಯುತ್ ಕರೆಂಟ್ ನಡುವಿನ ನಂಟೇನು ಅಂತ ನಿಮ್ಮ ಪ್ರಶ್ನೆ ಅಲ್ಲವೇ? ಸರಿ, ಹಾಗಿದ್ರೆ ನಾವು ಇಲ್ಲಿಯವರೆಗೆ ತಿಳಿದುಕೊಂಡದ್ದನ್ನು ಬಳಸಿ ಒಂದು ಚಿಕ್ಕ ಪ್ರಯೋಗ ಮಾಡಿ ನೋಡೋಣ. ಒಂದು ತೂತಿರುವ ಎರಡು ಡಬ್ಬಿಗಳನ್ನು ತೆಗೆದುಕೊಳ್ಳೋಣ. ತೂತು ತೆರೆಯುವಂತೆಯೂ ಮತ್ತು ಮುಚ್ಚುವಂತೆಯೂ ಇರಬೇಕು. ಮೊದಲಿಗೆ ಎರಡೂ ಡಬ್ಬಿಗಳ ತೂತುಗಳನ್ನು ಮುಚ್ಚೋಣ. ಒಂದು ಡಬ್ಬಿಯಲ್ಲಿ ಕೂಡು ಗುರುತಿನ ಕಣಗಳನ್ನು ಹಾಕೋಣ. ಒಂದೊಂದು ಕಣದಲ್ಲೂ ಒಂದೇ ಅಳತೆಯ ಹುರುಪು ಕ್ಯೂ ಇದ್ದು ಅವೆಲ್ಲವೂ ಒಂದು ಕೂಲಂನಷ್ಟಿದೆ ಎಂದುಕೊಳ್ಳೋಣ. ಇನ್ನೊಂದು ಡಬ್ಬಿಯಲ್ಲಿ ಕಳೆ ಹುರುಪಿನ ಕಣಗಳನ್ನು ಹಾಕೋಣ. ಅವೆಲ್ಲದರ ಹುರುಪು ಎಂದರೆ ಚಾರ್ಜ್ ಕ್ಯೂ ಕೂಡ ಮೈನಸ್ ಒಂದು ಕೂಲಂನಷ್ಟಿದೆ ಎಂದುಕೊಳ್ಳೋಣ. ಎರಡೂ ಡಬ್ಬಿಗಳಲ್ಲಿರುವ ಹುರುಪು ಸೇರಿ ಒಂದು ದೊಡ್ಡ ವಿದ್ಯುತ್ ಹುರುಪಾದಂತಾಗಿದೆ. ಕಳೆಗುರುತಿನ ಕಣಗಳಿರುವ ಡಬ್ಬಿ ಕಳೆಗುರುತಿನ ತುದಿಯಾಗಿದೆ ಮತ್ತು ಕೂಡುಗುರುತಿನ ಡಬ್ಬಿ ಕೂಡುಗುರುತಿನ ತುದಿಯಾಗಿದೆ. ಹುರುಪಿನ ಕಣಗಳ ಎರಡೂ ಡಬ್ಬಿಗಳು ಈಗ ಒಂದನ್ನೊಂದು ಸೆಳೆಯುತ್ತವೆ. ಅವು ಒಂದನ್ನೊಂದು ಸೆಳೆದು ಹತ್ತಿರವಾಗುವುದನ್ನು ತಡೆಯಲು ಅವನ್ನು ಬಿಗಿದು ಕಟ್ಟೋಣ. ಈಗ ಎರಡೂ ಡಬ್ಬಿಗಳನ್ನು ಬಿಡುವುಕ ಎಂದರೆ ಕಂಡಕ್ಟರ್ ಆದಂತಹ ಒಂದು ತಾಮ್ರದ ಕಂಬಿಯಿಂದ ಜೋಡಿಸೋಣ. ಈ ಕಂಬಿಯು ತನ್ಮೂಲಕ ವಿದ್ಯುತ್ ಹುರುಪುಗಳನ್ನು ಸಾಗಲು ಬಿಡುತ್ತದೆ. ಕೂಡು ಗುರುತಿನ ಡಬ್ಬಿಯ ತೂತನ್ನು ತೆರೆದಾಗ ಡಬ್ಬಿಯೊಳಗಿನ ಕೂಡು ಹುರುಪಿನ ಕಣಗಳಿಗೆ ಏನಾಗುತ್ತದೆ? ಅವು ಕಂಬಿಯ ಮೂಲಕ ಕಳೆ ಗುರುತಿನ ಡಬ್ಬಿಗೆ ಹೋಗಬಹುದು. ಅವು ಹೀಗೇಕೆ ನಡೆದುಕೊಳ್ಳುತ್ತವೆ? ಏಕೆಂದರೆ ಕಳೆ ಹುರುಪಿನ ಕಣಗಳ ಸೆಳೆತಕ್ಕೆ ಒಳಗಾಗುತ್ತವೆ. ಹುರುಪಿನ ಕಣಗಳ ಈ ಓಟವನ್ನೇ ವಿದ್ಯುತ್ ಹರಿವು ಇಲ್ಲವೇ ಕರೆಂಟ್ ಎನ್ನುವುದು. ಅವು ಯಾವಾಗಲೂ ಕಳೆಗುರುತಿನ ತುದಿಯ ಕಡೆಗೇ ಸಾಗುತ್ತದೆ. ಹೆಚ್ಚೆಚ್ಚು ಹುರುಪಿನ ಕಣಗಳು ಕಂಬಿಯ ಮೂಲಕ ಸಾಗಿದಷ್ಟು ಹರಿವು ಅಂದರೆ ಕರೆಂಟ್ ಹೆಚ್ಚಾಗುತ್ತದೆ. ಹಾಗಾದರೆ ಈ ಕರೆಂಟ್ ಅನ್ನು ಅಳತೆ ಮಾಡುವುದು ಹೇಗೆ? ಕಂಬಿಯ ಮೂಲಕ ಸಾಗುತ್ತಿರುವ ಕರೆಂಟ್ ಅನ್ನು ಐ ಅಕ್ಷರದಿಂದ ಗುರುತಿಸೋಣ. ಈಗ ಕಂಬಿಯ ಒಂದು ಸೀಳು ನೋಟದ ಕಡೆ ಗಮನ ಹರಿಸೋಣ. ಅಂದರೆ ನಾವು ಕಂಬಿಯನ್ನು ಕುಯ್ದರೆ ಹೀಗೆ ಇಲ್ಲೊಂದು ಉರುಟಾದ ಆಕಾರ ಸಿಗುತ್ತದೆ. ಈ ಉರುಟಾದ ಜಾಗವನ್ನೇ ಕಂಬಿಯ ಸೀಳು ನೋಟ ಎಂದು ಕರೆಯುವುದು. ಕೂಡು ಹುರುಪಿನ ಕಣಗಳು ಈ ಜಾಗವನ್ನು ದಾಟಿಕೊಂಡು ಹೋಗುತ್ತವೆ. ಎಷ್ಟು ಕಣಗಳು ಈ ಜಾಗದಲ್ಲಿ ದಾಟುತ್ತವೆ ಎಂದು ಲೆಕ್ಕ ಮಾಡೋಣ. 10 ಸೆಕೆಂಡ್ಗಳವರೆಗೆ ನೋಡೋಣ. ಈ ಜಾಗದಲ್ಲಿ ಎಷ್ಟು ಹುರುಪಿನ ಕಣಗಳು ದಾಟುತ್ತವೆ ಎಂಬುದನ್ನು ಎನ್ ಅಕ್ಷರದಿಂದ ಗುರುತಿಸೋಣ. ಬನ್ನಿ ಶುರು ಮಾಡೋಣ. ಒಂದು ಕಣ ದಾಟಿತು.
ಎರಡನೇ ಕಣ ದಾಟಿತು. ಈಗ ಮೂರನೆಯದು, ನಾಲ್ಕನೆಯದು, ಐದನೆಯದು, ಅಷ್ಟೇ 10 ಸೆಕೆಂಡ್ಗಳಾದವು. 5 ಕಣಗಳನ್ನು ಎಣಿಸಿದೆವು. ಹಾಗಾದರೆ ಈ ಸೀಳು ನೋಟದ ಮೂಲಕ ಸಾಗಿದ ವಿದ್ಯುತ್ ಹುರುಪು ಎಷ್ಟು? ಹುರುಪಿನ ಒಟ್ಟು ಮೊತ್ತವನ್ನು ದೊಡ್ಡ ಕ್ಯೂ ಅಕ್ಷರದಿಂದ ಗುರುತಿಸೋಣ. 5 ಹುರುಪಿನ ಕಣಗಳು ಸಾಗಿವೆ. ಒಂದೊಂದು ಕಣವು 1 ಕೂಲಂನಷ್ಟು ಹುರುಪನ್ನು ಸಾಗಿಸಿದೆ. ಹಾಗಾದರೆ ಒಟ್ಟು 5 ಕೂಲಂನಷ್ಟು ಹುರುಪು ಸಾಗಣೆಯಾಗಿದೆ. ನಾವೀಗ ಕಣಗಳ ಎಣಿಕೆ ಎನ್ನನ್ನು ಅವುಗಳಲ್ಲಿದ್ದ ಹುರುಪು ಕ್ಯೂನಿಂದ ಗುಣಿಸಿದಂತಾಯಿತು. ಅಂದರೆ 10 ಸೆಕೆಂಡ್ನಲ್ಲಿ ಕಂಬಿಯ ಸೀಳು ನೋಟದ ಜಾಗದ ಮೂಲಕ 5 ಕೂಲಂ ಹುರುಪು ಸಾಗಿದೆ ಎಂದಾಯಿತು. ಇಲ್ಲಿ ಸಾಗಿದ ಕರೆಂಟ್ ಅಂದರೆ ವಿದ್ಯುತ್ ಹರಿವು ಎಷ್ಟು ಎಂದು ಅಳೆಯಲು ಸೀಳು ನೋಟದ ಜಾಗದ ಮೂಲಕ ಪ್ರತಿ ಸಮಯಕ್ಕೆ ಎಷ್ಟು ಹುರುಪು ಸಾಗಿದೆ ಎಂಬ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಬೇಕು. ಇಲ್ಲಿ ಸಾಗಿದ ಕರೆಂಟ್ ಅಂದರೆ ವಿದ್ಯುತ್ ಹರಿವು ಎಷ್ಟು ಎಂದು ಅಳೆಯಲು ಸೀಳು ನೋಟದ ಜಾಗದ ಮೂಲಕ ಗೊತ್ತುಪಡಿಸಿದ ಸಮಯದಲ್ಲಿ ಎಷ್ಟು ಹುರುಪು ಸಾಗಿದೆ ಎಂಬ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳಬೇಕು. ಸೆಕೆಂಡಿಗೆ ಇಂತಿಷ್ಟು ಕೂಲಂ ಎಂಬ ಅಳತೆಗೋಲನ್ನು ಎ ಅಕ್ಷರದಿಂದ ಗುರುತಿಸುತ್ತಾರೆ. ಆಂಪಿಯರ್ ಎನ್ನುವ ಇದನ್ನು ಎ ಗುರುತಿನಿಂದ ಸೂಚಿಸುತ್ತಾರೆ. ಸ್ವಲ್ಪ ಹೊತ್ತಿನ ಮುಂಚೆ ನಾವು ಮಾಡಿದ ಪ್ರಯೋಗದಲ್ಲಿ ಲೆಕ್ಕ ಸುಲಭವಾಗಲಿ ಎಂದು ಕೂಡು ಹುರುಪಿನ ಕಣಗಳಿಗೆ 1 ಕೂಲಂ ಎಂಬ ಬೆಲೆಯನ್ನು ನೀಡಿದ್ದೆವು. ಆದರೆ ನಿಜವಾಗಿಯೂ ಕಣಗಳು ತುಂಬಾನೇ ಕಡಿಮೆ ಹುರುಪು ಹೊಂದಿರುತ್ತವೆ. ಸಾಮಾನ್ಯವಾಗಿ ಕಂಬಿಗಳಲ್ಲಿ ಕರೆಂಟ್ ಹರಿಯಲು ಕಳೆ ಹುರುಪು ಇರುವ ಎಲೆಕ್ಟ್ರಾನ್ಗಳೇ ಕಾರಣ. ಅವುಗಳಲ್ಲಿರುವ ಕಳೆ ಹುರುಪು ಎಷ್ಟು ಚಿಕ್ಕದು ಗೊತ್ತೇ? -0.00000000000000006 ಕೂಲಂ. ಎಲೆಕ್ಟ್ರಾನ್ಗಳಿಂದ 0.5 ಆಂಪಿಯರ್ ವಿದ್ಯುತ್ ಕರೆಂಟ್ ಉಂಟಾಗಲು ಕಂಬಿಯ ಸೀಳು ನೋಟದ ಜಾಗದ ಮೂಲಕ ಪ್ರತಿ ಸೆಕೆಂಡಿಗೆ 3,125 ಕ್ವಾಡ್ರಿಲಿಯನ್ ಎಲೆಕ್ಟ್ರಾನ್ಗಳು ಸಾಗಬೇಕು. 1 ಕ್ವಾಡ್ರಿಲಿಯನ್ ಅಂದರೆ 10 ಲಕ್ಷ ಬಿಲಿಯನ್ಗಳು. 1 ಬಿಲಿಯನ್ ಎಂದರೆ 100 ಕೋಟಿ. ಅಬ್ಬಾ, ಮೊದಲ ನೋಟಕ್ಕೆ ತುಂಬಾ ಕಿರಿದು ಎನಿಸುವ ಬರೀ 0.5 ಆಂಪಿಯರ್ ಕರೆಂಟ್ ಹರಿಯಲು ಇಷ್ಟು ದೊಡ್ಡ ಎಣಿಕೆಯ ಎಲೆಕ್ಟ್ರಾನ್ಗಳು ಕಂಬಿಯ ಮೂಲಕ ಸಾಗಬೇಕು. ವಿದ್ಯುತ್ ಹರಿವು ಅಂದರೆ ಕರೆಂಟ್ ಐ ಎಂಬುದು ಇಂತಿಷ್ಟು ಸಮಯ ಟಿಗೆ ಎಷ್ಟು ಹುರುಪು ಕ್ಯೂ ಸಾಗುತ್ತದೆ ಎಂದು ತಿಳಿದಂತಾಯಿತು. ಅಂದರೆ 1 ಸೀಳು ನೋಟದ ಜಾಗದ ಮೂಲಕ ಪ್ರತಿ ಸೆಕೆಂಡ್ಗೆ ಎಷ್ಟು ಹುರುಪು ಸಾಗುತ್ತವೆ ಎಂಬುದನ್ನು ಕರೆಂಟ್ ಸೂಚಿಸುತ್ತದೆ. ಕರೆಂಟ್ ಉಂಟಾಗಬೇಕಿದ್ದರೆ ಹುರುಪಿನ ಕಣಗಳು ಒಂದೆಡೆಗೆ ಸಾಗಬೇಕಾಗುತ್ತದೆ. ಹುರುಪುಗಳು ಒಂದೆಡೆಗೆ ಸಾಗಬೇಕೆಂದರೆ ಕೂಡು ಹುರುಪಿನ ಮತ್ತು ಕಳೆ ಹುರುಪಿನ ಕಣಗಳು ಬೇರ್ಪಟ್ಟಿರಬೇಕು. ಆಮೇಲೆ ಅವು ಒಂದನ್ನೊಂದು ಸೆಳೆಯಲು ಅನುವು ಮಾಡಿಕೊಡಬೇಕು. ಹುರುಪಿನ ಕಣಗಳ ಬೇರ್ಪಡಿಕೆಯು ವೋಲ್ಟೇಜ್ಗೆ ಸಂಬಂಧಿಸಿರುವಂತಹದು. ಇದರ ಬಗ್ಗೆ ಮುಂದೊಮ್ಮೆ ತಿಳಿಯೋಣ. ನಮ್ಮ ದಿನನಿತ್ಯದ ಬದುಕಿನೊಂದಿಗೆ ಬೆಸೆದುಕೊಂಡಿರುವ ವಿಜ್ಞಾನದ ಇಂತಹ ಹಲವು ಆಸಕ್ತಿಕರ ವಿಷಯಗಳ ಬಗ್ಗೆ ತಿಳಿಯಲು ನಮ್ಮ ತಿಳಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.